ಹಾಯ್ ಹಲೋ ಫ್ರೆಂಡ್ಸ್, ಇವತ್ ನಾನ್ ಮಾಡ್ತಿದ್ದೀನಿ ಎಗ್ ಪಫ್. ಯುಕೆಯಲ್ಲಿ ನಾನು ಸೆಕೆಂಡ್ ಟೈಮ್ ಎಗ್ ಪಫ್ ಮಾಡ್ತಾ ಇರೋದು, ಬಟ್ ಎಗ್ ಆಲ್ರೆಡಿ ಖಾಲಿ ಆಗಿತ್ತು. ಇವತ್ ಸಂಡೇ ಬೇರೆ, ತರ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಇವತ್ ನಾನು ಕಾಂಬಿನೇಷನ್ ಅಲ್ಲಿ ಪಫ್ ಮಾಡ್ತಾ ಇದ್ದೀನಿ. ಹಾಗೆ ನಾಲ್ಕು ಎಗ್ ಪಫ್, ಹಾಗೆ ಉಳ್ದಿರೋದು ಪನೀರ್ ಪಫ್ ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೇಗ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಇವತ್ ತೋರಿಸ್ತೀನಿ, ಬನ್ನಿ. ಇದು ಮೊದಲೇದು ಸ್ಟಫಿಂಗ್ಗೆ ಬೇಸ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇನೂ ಇಲ್ಲ, ಆನಿಯನ್ ಒಂದು ಎರಡು ಆನಿಯನ್ ಚೆನ್ನಾಗಿ ಕಟ್ ಮಾಡಿಕೊಂಡು, ಹಾಗೆ ಕ್ಯಾರೆಟ್ ನ ತುರ್ಕೊಂಡಿದ್ದೀನಿ ಸ್ವಲ್ಪ, ಮತ್ತೆ ಈ ಹಸಿರು ಬಟಾಣೆನ, ಇದು ಹಸಿರು ಬಟಾಣೆ, ಇದನ್ನ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಜೀರಿಗೆನ ಹಾಕಿ ಒಗ್ಗರಣೆಗೆ, ಹಾಗೆ ಆನಿಯನ್ ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದರೊಳಗಡೆ ಕ್ಯಾರೆಟ್ ಮತ್ತೆ ಬಟಾಣೆನ ಕೂಡ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಪೌಡರ್ ಹಾಕೊಂಡು ಮಿಕ್ಸ್ ಮಾಡಿ ಈ ಸ್ಟಫಿಂಗ್ ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಎರಡು ಸ್ಟಫಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಮೊಟ್ಟೆ, ಇದು ಎರಡು ಮೊಟ್ಟೆ, ಇದು ಹಾಫ್ ಹಾಫ್ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಫ್ ಮೊಟ್ಟೆ ಪಫ್ ಮಾಡ್ತಾ ಇದ್ದೀನಿ. ಹಾಗೆ ಅದು ಬಿಟ್ಟರೆ ಇದು ನೋಡಿ, ಇಲ್ಲಿರೋದು ಪನ್ನೀರ್. ಸ್ವಲ್ಪ ಪನ್ನೀರ್ನ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಎಣ್ಣೆಲೆ ಹಾಕಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಖಾರ ಬರಲಿ ಅಂತ ಅದಕ್ಕೆ ಟೇಸ್ಟ್ಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪನೇ ಸ್ವಲ್ಪ ರೆಡ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಇಷ್ಟು ಬಂದ್ಬಿಟ್ಟು ಸ್ಟಫಿಂಗ್ಗೆ ಬೇಕಾಗಿರುವಂಥದ್ದು. ಇದು ಬಂದ್ಬಿಟ್ಟು ರೆಡಿಮೇಡ್ದು ಹಿಟ್ಟು ಈ ತರ ಇಲ್ಲಿ ನೋಡಿ. ಇದು ಆಕ್ಚುಲಿ ಪಫ್ ಶೀಟ್ ಅಂತ ಸಿಗತ್ತೆ. ನಾನು ಆಲ್ರೆಡಿ ಇದನ್ನ ಟ್ರೈ ಮಾಡಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ತಂದಿದ್ದೆ. ಹಾಗಾಗಿ ಇದು ಪ್ರಾಪರ್ ಆಗಿ ಆಗತ್ತೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಫಸ್ಟ್ ಟೈಮ್ ಮಾಡಿದಾಗ ಮಾಡಿರಲಿಲ್ಲ, ಅದಕ್ಕೆ ಇದರಲ್ಲಿ ಅರ್ಧ ಭಾಗ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇವ್ರು ಏನು ಮಾಡಿದಾರಂದ್ರೆ ಇಲ್ಲಿ ನೋಡಿ, ತುಂಬ ಥಿನ್ ಶೀಟ್ಗಳನ್ನು ಇಲ್ಲಿ ನೋಡಿ ಈ ಥರ ಒಂದಕ್ಕೊಂದು ಹಾಕಿ ಈ ಥರ ಸ್ವಲ್ಪ ಈ ಡಬಲ್ ಅಲ್ಲಿ ಇಷ್ಟು ದಪ್ಪದು ಒಂದು ಚೌಕಾಕಾರದ ಹಿಟ್ಟಿರತ್ತೆ. ಇದನ್ನ ಈ ಥರ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಲಟ್ಟಿಸ್ಕೋಬೇಕು, ಆಮೇಲೆ ಅದರೊಳಗಡೆ ಸ್ಟಫಿಂಗ್ನ ಫಿಲ್ ಮಾಡಬೇಕು. ಇಷ್ಟೇ ಇವಾಗಿರೋದು, ಮಾಡೋಣ ಮನೆ ಮುಂಜಾನೆ. ಇದು ನೋಡಿ, ಇದು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಉಂಡೆ ಹಾಕ್ಕೊಂಡು. ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೋದಿನಿ ನೋಡಿ. ಈ ಥರ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಸ್ಕ್ವೇರಲ್ಲಿ ಇದನ್ನ ಲಟ್ಟಿಸ್ಕೋಬೇಕು. ಇದು ನೋಡಿ, ಈ ಥರ ಸ್ಕ್ವೇರ್ ಅಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೇನೂ ಅಲ್ಲ, ಈ ಥರ ಸ್ಕ್ವೇರ್ ಆಗಿ ಲಟ್ಟಿಸ್ಕೋಬೇಕು. ಇವಾಗ ಫಿಲ್ಲಿಂಗ್ನ ಮಾಡೋಣ. ಇವಾಗ ಇದಕ್ಕೆ ಸ್ಟಫಿಂಗ್ನ ಹಾಕೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಇಲ್ಲಿ ನೋಡಿ, ನಾನು ಹತ್ತತ್ರ ಒಂದೂವರೆ ಸ್ಪೂನ್ ಅಷ್ಟು ಸ್ಟಫಿಂಗ್ನ ಹಾಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಹಾಫ್ ಎಗ್ ನ ಇಲ್ಲಿ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ಈ ನೋಡಿ, ಸ್ವಲ್ಪ ಈ ತುದಿಗೆ ನಾಲ್ಕು ಕಡೆ ನೀರನ್ನ ಹಚ್ಕೋಬೇಕು. ಯಾಕಂದ್ರೆ ಇದು ಮೈದಾ ಹಿಟ್ಟಾಗಿರೋದ್ರಿಂದ ಈ ತರ ಅಂಟಿಸ್ದಾಗ ಅಂಟಲ್ಲ. ಸ್ವಲ್ಪ ಇದನ್ನ ನೀರಲ್ಲಿ ಹಾಕಿ ಇದ್ ನೋಡಿ, ಇದು ಒಬ್ರಿಗೊಬ್ರಿಗೆ ಲಾಕ್ ಮಾಡಿದ್ರೆ ಆಯ್ತು. ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಲಾಕ್ ಮಾಡ್ಕೋಬೇಕು ನೋಡಿ. ಈ ತರ ಎಗ್ ಪಫ್ ಸಾಕು. ಇಷ್ಟು ಮೀಡಿಯಂ ಸೈಜ್ ಅಲ್ಲಿ ಮಾಡಿದ್ರೆ ಸಾಕು, ಯಾಕಂದ್ರೆ ಬೇಕಾದ ನಂತರ ನಾವು ಮೈಕ್ರೋವೇವ್ ಅಲ್ಲಿ ಮಾಡ್ತಾ ಇದೀವಲ್ಲ, ಹಾಗಾಗಿ ಬೇಕಾದ ನಂತರ ಇದು ಉಬ್ಕೊಂಡ್ ಬರತ್ತೆ. ಈ ತರ ಮಾಡ್ಕೋಬೇಕು. ಹೀಗೆ ಉಳ್ದಿರೋದೆಲ್ಲ ಇವಾಗ ನಾನು ಒಂದ್ ಹತ್ತು ಎಗ್ ಪಫ್ ನಾಲ್ಕು ಎಗ್ ಪಫ್, ಉಳ್ದಿರೋದ್ ಆರು ಪನೀರ್ ಪಫ್ ನ ಮಾಡ್ತಾ ಇದ್ರಿ. ಇವಾಗ ನೆಕ್ಸ್ಟ್ ಒಂದು ಪನೀರ್ ಪಫ್ ದು ಮಾಡಿ ತೋರಿಸ್ತೀನಿ.
ಸ್ಕ್ವೇರ್ ಅಲ್ಲಿ ಲಟ್ಸ್ಕೊಂಡಿದ್ದೀನಿ. ಇದು ಹಾಗೆ ಸೇಮ್ ಮಾಡ್ಕೊಳ್ಳೋಣ. ನೋಡಿ, ಇದೆರಡು ಪನ್ನೀರ್ ಪೀಸ್ನ ಇಟ್ಟಿದ್ದೀನಿ ಸೇಮ್ ಎಗ್ ಜಾಗದಲ್ಲಿ ಅಷ್ಟೇ. ಇದು ವೆಜ್ ಬೇಕು ಅನ್ನೋರಿಗೆ ಈ ಥರ ಮಾಡಿಕೊಡ್ಬೋದು. ಸೊ ಇದನ್ನ ಸ್ವಲ್ಪ ನೀರು ಹಚ್ಚಿ ಈ ಥರ ಸ್ಟಿಕ್ ಮಾಡೋದು. ನೀರು ಹಚ್ಚಿಲ್ಲ ಅಂತ ಹೇಳಿದ್ರೆ ಅದು ಸ್ಟಿಕ್ ಆಗಲ್ಲ. ಇದು ಬಂದ್ಬಿಟ್ಟು ಪನ್ನೀರ್ ಪಫು. ನೋಡಿ, ಹತ್ತದ್ದು ಎಗ್ ಪಫು ಫಿಲ್ಲಿಂಗ್ ಆಗಿದೆ. ಇವಾಗ ಇದು ಟ್ರೇ ತೊಗೊಂಡು ಇದಕ್ಕೆ ಸಿಲ್ವರ್ ಫಾಯಿಲ್ನ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಈ ಸಿಲ್ವರ್ ಫಾಯಿಲ್ಗೆ ಆಯಿಲ್ ಚೆನ್ನಾಗಿ ಹಚ್ಕೋಬೇಕು. ಅದಾದನಂತರ ಈ ಪಫ್ನ ಇಟ್ಕೊಬೇಕು. ಅದಾದ ನಂತರ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕೋಬೇಕಾಗತ್ತೆ ನಾವು. ಸೊ ಈ ಥರ ಸ್ವಲ್ಪ ಸ್ವಲ್ಪ ಆಯಿಲ್ನ ಇದಕ್ಕೆ ಹಚ್ಕೋಬೇಕು. ಆ್ಯಕ್ಚುಲಿ ಬ್ರಷ್ ಮಾಡಬೇಕು, ಅದು ಬ್ರಷ್ ಎಲ್ಲೋ ಮಿಸ್ ಆಗಿದೆ. ಹಾಗಾಗಿ ನಾನು ಹಾಗೆ ಆಯಿಲ್ನ ಮೇಲ್ಮೇಲೆ ಹಾಕೋತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಾದ ನಂತರ ಮೈಕ್ರೋವೇವ್ನ ನಾವು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಒಂದು 20 ಮಿನಿಟ್ಸ್ ಹಾಗೆ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಆನ್ ಮಾಡಿಟ್ಟು ಬಂದಿದ್ದೀನಿ. ಇವಾಗ ಇದನ್ನ ಮೈಕ್ರೋವೇವಲ್ಲಿಟ್ಟು ಇದನ್ನ ಮತ್ತೊಂದು 25 ನಿಮಿಷ ಬೇಕ್ ಮಾಡೋಣ. ಇವಾಗ 20 ಮಿನಿಟ್ಸ್ ನಮ್ಮ ಮೈಕ್ರೋವೇವ್ನ ಆನ್ ಮಾಡಿ ಇಟ್ಟಿದೆ. ಇವಾಗ ಇದನ್ನ ಆಫ್ ಮಾಡಿ ಸ್ಲೋಲಿ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪಫ್ನ ಸ್ಲೋಲಿ ಇಡಬೇಕು, ಯಾಕಂದ್ರೆ ಆಲ್ರೆಡಿ ಪ್ರೀ ಹೀಟ್ ಆಗಿದೆ, ತುಂಬ ಬಿಸಿ ಇರುತ್ತೆ. ಹಾಗೆ ಇದನ್ನ ನೋಡಿ ಈ ಥರ ಇದಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬೇಕಿಂಗ್ ಶುರು ಆಗಿದೆ. ನೋಡ್ತಾ ಇರ್ಬೋದು ನೀವು, 20 ಮಿನಿಟ್ಸ್ ವೇಟ್ ಮಾಡಿಕೊಂಡು ಆಮೇಲೆ ತೆಗೆಯೋಣ ಇದನ್ನ. ಆಲ್ಮೋಸ್ಟ್ 25 ಮಿನಿಟ್ಸ್ ಆಗಿದೆ. ನೋಡಿ, ನಮ್ಮ ಪಫ್ ರೆಡಿ ಆಗಿದೆ. ಸೊ ಇವಾಗ ಇದನ್ನ ರಿಮೂವ್ ಮಾಡೋ ಟೈಮು. ನೋಡಿ, ಪಫ್ ಎಷ್ಟು ಸೂಪರ್ ಆಗಿದೆ ಅಂತ ನಿಮಗೆ ಟೇಸ್ಟ್ ಅನ್ನು ನಾವು ಚೆಕ್ ಮಾಡಬೇಕು. ನೋಡಿ, ಸೇಮ್ ಬೇಕರಿಯಲ್ಲಿ ಸಿಗತ್ತಲ್ಲ ಅದೇ ಥರ ಕ್ರಿಸ್ಪ್, ಅದೇ ಥರ ಬಂದಿದೆ. ನೋಡ್ಬೋದು ನೀವು, ತುಂಬ ಕ್ರಿಸ್ಪಿ ಆಗಿ ಕೂಡ ಇದೆ. ನೋಡಿ ಇದರ ಬ್ಯಾಕ್ ಸೈಡ್. ಮೊದಲು ನಾವು ಇದನ್ನ ಟ್ರೈ ಮಾಡಿದ್ವಿ, ಆವಾಗಲೂ ಟೇಸ್ಟ್ ಸೂಪರ್ ಆಗಿತ್ತು. ಫೈನಲಿ ನಮ್ಮ ಪಫ್ ರೆಡಿ ಆಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.